ತುಂಬಾ ಜನರಲ್ಲಿ ಬೊಜ್ಜುತನ ಕಾಮನ್ ಸಮಸ್ಯೆ. ಬೊಜ್ಜುತನ ಹೇಗೆ, ಪುನಃ ಮುಂಚಿನ ಥರ ನಾವು ಕೆಲಸನೂ ಮಾಡೋದಿಲ್ಲ, ನಮ್ಮ ಅಜ್ಜ ಮುತ್ತಜ್ಜ ಥರ ಹಾರ್ಡ್ ವರ್ಕು ಇಲ್ಲ, ಈಗ ಎವ್ರಿಥಿಂಗ್ ಇಸ್ ರೆಡಿಮೇಡ್. ಹಾಗಾಗಿ ನಿಮಗೆ ಇಮಿಡಿಯೇಟ್ಲಿ ಇನ್ಸ್ಟಂಟಾಗಿ ಸಿಕ್ಕಿದಾಗ, ನಾವು ತುಂಬ ಹೊತ್ತು ಎಕ್ಸಸೈಸ್ ಇಲ್ಲದೆ ಕೂತೇ ಇರುವಾಗ ಬೊಜ್ಜು ಬರೋದು ಸಹಜ. ಹಾಗಾಗಿ ಈಗ ಅದಕ್ಕೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಏನಂದರೆ, ಒಂದು ಬೊಜ್ಜು ಹೇಗೆ ಬರ್ತದೆ ಅಂತ ಆಹಾರಗಳನ್ನು ಕಂಟ್ರೋಲ್ ಮಾಡೋದು. ಇನ್ನೊಂದು ಪಂಚಕರ್ಮದಲ್ಲಿ ಇನ್ನೊಂಥ ಟ್ರೀಟ್ಮೆಂಟ್ ಇದೆ, ವಿರೇಚನ ಅಂತ ಹೇಳೋದು. ಅಂದರೆ ನಾವು ಮೆಡಿಸಿನ್ ಕೊಟ್ಟು ಅವನಲ್ಲಿ ಒಂಥರ ಲೂಸ್ ಮೋಷನ್ ಮಾಡಿಸೋದು. ಆ ಮೆಡಿಸಿನ್ ಕೊಡೋ ಮುಂಚೆ ನೀವು ಬಾಡಿನ ಪ್ರಿಪೇರ್ ಮಾಡಬೇಕು. ಬಾಡಿನ ಪ್ರಿಪೇರ್ ಮಾಡೋದು ಹೇಗೆ, ಫಸ್ಟ್ ಮೂರು ದಿನ ಎಣ್ಣೆ ಅಥವಾ ತುಪ್ಪ ಕುಡಿಸ್ಬೇಕು. ಅಂದರೆ ಇಟ್ ಇನ್ಕ್ರೀಸಿಂಗ್ ಕ್ವಾಂಟಿಟಿ, ಫಸ್ಟ್ ಡೇ ಮೇ ಬಿ 30 ml, ಸೆಕೆಂಡ್ ಡೇ 60 ml, ನೆಕ್ಸ್ಟ್ ಡೇ 90 ml. ಹಾಗೆ ಅಷ್ಟೊತ್ತಿಗೆ ಬಾಡಿ ಪ್ರಿಪೇರ್ ಆಗಿರ್ತದೆ. ಅಂದರೆ ಅದೆಲ್ಲ ಈಗ ಸ್ನೇಹನದಿಂದ ಇದಕ್ಕೆ ಸ್ನೇಹನ ಅನ್ನೋದು, ಅಂದರೆ ತುಪ್ಪ ಅಥವಾ ಇದು ಎಣ್ಣೆ ಕುಡಿಯೋದಕ್ಕೆ. ಸೊ ಇದರಿಂದ ಆಗಿ ಏನಾಗ್ತದೆ, ಬಾಡಿಯಲ್ಲಿರೋ ಎಲ್ಲ ಇದು ಟಾಕ್ಸಿನ್ಸ್ ಎಲ್ಲ ಹೊಟ್ಟೆಗೆ ಬಂದಿರ್ತದೆ. ಹೊಟ್ಟೆಗೆ ಬಂದಿದ್ದನ್ನು ನಾವು ಮೂರು ದಿನ ಅಭ್ಯಂಗ, ಅಂದರೆ ಎಣ್ಣೆ ಮಸಾಜ್ ಮಾಡಿ, ಸ್ವೇದ ಮಾಡಿ, ಇನ್ನೂ ಇಷ್ಟು ಎಳ್ಕೊಂತ ಒಂಥರ ಹೊಟ್ಟೆ ಅಂದರೆ ಏನು ಒಂಥರ ಮ್ಯಾಗ್ನೆಟ್ ಥರ ಎಲ್ಲ ಟಾಕ್ಸಿನ್ಸ್ ಎಳ್ಕೊಳ್ಳೋದು. 8th day ಬೆಳಿಗ್ಗೆ ಪುನಃ ಅವನಿಗೆ ಅಭ್ಯಂಗ ಎಲ್ಲ ಆದಮೇಲೆ ಒಂದು 50 grams to 60 grams ಲೂಸ್ ಮೋಷನ್ ಆಗೋ ಥರ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡ್ತೇನೆ. ಇದರಿಂದ ಆಗಿ ಏನಾಗ್ತದೆ, ಅವನಿಷ್ಟೂ ದಿನ 5 to 6 days ಏನೆಲ್ಲ ಹೊಟ್ಟೆಯಲ್ಲಿ ಟಾಕ್ಸಿನ್ಸ್ ಇತ್ತು ಅದೆಲ್ಲ ಲೂಸ್ ಮೋಷನ್ ಮುಖಾಂತರ ಹೋಗ್ತದೆ. ಆ ಇಡೀ ದಿನ ಅವನಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು 20-30 ತನಕ ಲೂಸ್ ಮೋಷನ್ ಆಗ್ತದೆ. ಬಟ್ ಇಲ್ಲಿ ವಾಟ್ ಯು ಹ್ಯಾವ್ ಟು ನೋಟಿಸ್ ಇಸ್, ಅವನಿಗೆ ಒಂದು ಚೂರು ಸುಸ್ತಾಗೋದಿಲ್ಲ. ಅದೇ ಥರ ನೀವು ಡೈರಿ ಅಂತಿದ್ರೆ ಒಂದು 3-4 ಹೋದ ತಕ್ಷಣ ಇವನ್ನೆಲ್ಲ ಫುಲ್ ಅವನಿಗೆ IV ಹಾಕಬೇಕು ಎಲ್ಲ. ನಂಗೆ ಇದರ ಅರ್ಥ ಏನು, ಯಾಕಂದರೆ ಟಾಕ್ಸಿನ್ಸ್ ಮಾತ್ರ ಬಾಡಿಯಿಂದ ಹೋಗ್ತದೆ. 20-30 times ಹೋದ್ರೂ ಒನ್ಲಿ ಟಾಕ್ಸಿನ್ಸ್ ವಿಲ್ ಗೋ. ಆಮೇಲೆ 4:30-5 o'clock ಹಾಗೆ ಸಂಜೆ ಒಂದೊಂದ್ಸಲ ಅವನಿಗೆ, ಅಂದರೆ ಆ ಇಡೀ ದಿನ ಅವನೇನು ತಿನ್ನಲಿಕ್ಕಿಲ್ಲ ಕುಡಿಲಿಕ್ಕಿಲ್ಲ, ಇದು ಮಾತ್ರ ಲೇಹ ತಿಂದಿರ್ತಾನೆ, ಮಧ್ಯೆ ಮಧ್ಯೆ ಬಿಸಿನೀರು ಕುಡಿಯೋದು. ಹಾಗಾಗಿ ಏನಾದರೂ ಸುಸ್ತಾದರೆ, ಅಂದರೆ ಏನು ತಿನ್ನಲಿಕ್ಕಿಲ್ಲ ಅಂತಿದ್ದರೆ, ನಾವು ಅವನಿಗೆ ಗಂಜಿ ನೀರು, ಲಿಂಬೆಹಣ್ಣು ಶರ್ಬತ್ತು ಹಾಗೆಲ್ಲ ಕುಡಿದು ದೆನ್ ಆಮೇಲೆ ಅದು 20-25 times ಎಲ್ಲ ಆದಮೇಲೆ ನಿಂತು ಹೋಗ್ತದೆ. ಸೊ ಇದು ಇದರಲ್ಲೇ ತುಂಬ ಜನರಿಗೆ 5-6 kgs ವೆಯ್ಟ್ ಲಾಸ್ ಆಗ್ತದೆ. ಪಿತ್ತದ್ದು ಮತ್ತು ಕಫ ದೋಷಕ್ಕೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದು ವಿರೇಚನ. ಕಫ ಅಂದರೆ ಯಾವುದು, ಅಗೇನ್ ಬೊಜ್ಜುತನೇ. ಸೊ ಇದರಿಂದ ಬೊಜ್ಜುನೂ ಹೋಗ್ತದೆ. ಅದಾದಮೇಲೆ ಇಮಿಡಿಯೇಟ್ಲಿ ಅದರಲ್ಲಿ ಉದ್ವರ್ತನಕ್ಕೆ ಫಾಲೋ ಮಾಡಿದರೆ ಇಡೀ ಟ್ರೀಟ್ಮೆಂಟಲ್ಲಿ ಒಂದು 7-8 kgs ಖಂಡಿತ ಲಾಸ್ ಆಗ್ತದೆ. ಈಗ ತುಪ್ಪ ತಗೊಳ್ಳೋದು ಮತ್ತು ನಾವು ಲೂಸ್ ಮೋಷನಿಗೆ ಔಷಧಿ ಕೊಡೋದು ಇದಕ್ಕೆ 8 ಆಗ್ತದೆ. ಅದಾದಮೇಲೆ 8 ಆದ ತಕ್ಷಣ ನೆಕ್ಸ್ಟ್ ಡೇನೇ ಇಮಿಡಿಯೇಟ್ಲಿ ನೀವು ಬೇಕಾದೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಷ್ಟೊತ್ತಿಗೆ ನಿಮ್ಮ ದೇಹದಲ್ಲಿರೋ ಅಗ್ನಿ ಅನ್ನೋದು ನಾವು, ಅಂದರೆ ಯಾವುದು ನಿಮ್ಮ ಹೊಟ್ಟೆಯಲ್ಲಿ ಇರೋದು ಇದು ಅಗ್ನಿ, ಅದು ತುಂಬ ಕಮ್ಮಿ ಆಗಿರ್ತದೆ. ಅದಕ್ಕೆ ಇಮಿಡಿಯೇಟ್ಲಿ ನೀವು ಹೆವಿ ಫುಡ್ ಕೊಟ್ಟರೆ ಡೈಜೆಷನ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಸ್ಲೋಲಿ ನೀವು ಅದಕ್ಕೆ ಜಾಸ್ತಿ ಡೈಜೆಷನ್ ಆಗೋ ಇದು ಪದಾರ್ಥಗಳು ಕೊಡಬೇಕು. ಫಸ್ಟ್ ಯಾವುದು ಶುರು ಮಾಡೋದಂದರೆ ಗಂಜಿ ತಿಳಿ. ನೆಕ್ಸ್ಟ್ ಡೇ ಗಂಜಿ ತಿಳಿ ಪ್ಲಸ್ ಸ್ವಲ್ಪ ಅನ್ನನು. ಆಮೇಲೆ ನೆಕ್ಸ್ಟ್ ಡೇ ಕಿಚಡಿ, ಅಂದರೆ ಸ್ವಲ್ಪ ಬೇಳೆ ಹಾಕಿ, ಹೆಸರು ಬೇಳೆ ಹಾಕಿ ಕಿಚಡಿ ಮಾಡೋದು. ಆಮೇಲೆ ನೀವು ಅನ್ನ, ರಸಮ್, ಸಾಂಬಾರ್ ಹಾಗೆ ಹೋಗಬೇಕು. ಇಷ್ಟು ದಿನ ಈಗ ನಾವು ಮೊಸರು ಮತ್ತು ಮೊಸರು ಎಲ್ಲ ಕೊಡಲಿಕ್ಕಿಲ್ಲ. ಆ ದಿನ ಬೇಕಿದ್ರೆ ಮಜ್ಜಿಗೆ ಕುಡಿಬೋದು. ಮಜ್ಜಿಗೆ ಯಾವುದು ಹೇಳೋದು, ಮೊಸರನ್ನು ಸರಿ ಕಡಿದು ಅದರದೆಲ್ಲ ಬೆಣ್ಣೆ ಎಲ್ಲ ತೆಗೆದ್ರೆ ಆ ಮಜ್ಜಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಸೊ ಇದು ಇಡೀ ಡ್ಯೂರೇಷನ್, ವಿರೇಚನದ ಡ್ಯೂರೇಷನ್ 15 days. ಆಮೇಲೆ ಡಯಟ್ ಫಾಲೋ. ಡಯಟ್ ಅಂದರೆ ಕೆಲವರು ಮನೆ ಅಯ್ಯೋ ಆಯುರ್ವೇದ ಅಂದರೆ ಪಥ್ಯ ಮಾಡ್ತಾರೆ, ಪಥ್ಯ ಅಲ್ಲ ಅದು. ನೀವು ಯಾವುದು ತಿನ್ನಬೇಕು ತಿನ್ನಬಾರ್ದು ಹೇಳೋದು, ನಿಮಗೆ ಯಾರು ಇದು ಏನು ಹಸ್ತುಕೊಂಡಿರಿ, ಸ್ಟಾರ್ ಮಾಡ್ತಾ ಇರ, ಫಾಸ್ಟಿಂಗ್ ಏನು ಮಾಡಿಸ್ತಾ ಇಲ್ಲ, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅಷ್ಟೇ ಹೇಳೋದು.